ಇವತ್ತು ಒಂದು ಈ ಅಖಿಲ ಭಾರತ ಕಿಸಾನ ಸಭೆ ಮತ್ತು ಕರ್ನಾಟಕ ರಾಜ್ಯ ಕಟ್ಟಡ ಕಟ್ಟುವ ಮತ್ತು ಕಲ್ಲು ಒಡೆಯುವ ಕಾರ್ಮಿಕರ ಸಂಘದಿಂದ ರಾಷ್ಟ್ರವ್ಯಾಪಿ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ ಇದನ್ನು ನಾವು ಸಮರ್ಥಿಸುತ್ತೇವೆ ಮತ್ತು ಸಮರ್ಥಿಸಲು ಬಹಳ ಹೆಮ್ಮೆ ಆಗುತ್ತದೆ ಯಾಕಂದ್ರೆ ಇವತ್ತು ಈ ಒಂದು ಆಡಳಿತದಲ್ಲಿ ಪ್ರತಿಯೊಬ್ಬರು ಗುಲಾಮರಂತೆ ವರ್ತಿಸುತ್ತಿದ್ದಾರೆ ಕೇಳುವವರನ್ನ ಒಂದು ಸರ್ಕಾರ ಭ್ರಷ್ಟಾಚಾರ ಮಾಡಲಿ ಸರ್ಕಾರ ದಮನವನ್ನು ಮಾಡಲಿ ಬಡವರ ಮೇಲೆ ಯಾರು ಕೇಳುವವರು ಹಲವಾರು ಜನ ಇದ್ದಾರೆ ಆದರೆ ಕೇಳೋದೊಂದು ತಾಕತ್ತು ಯಾರಂತರ ಯಾರ ಹತ್ರನೂ ಇಲ್ಲ ಒಂದು ಕೆಲವು ಬೆಳ್ಳಳ್ಳಿ ಎಣಿಸುವಷ್ಟು ಜನ ಈಗ ಕೇಳುವೊಂದು ಇದು ಮಾಡ್ತಾರೆ ಅದಕ್ಕೋಸ್ಕರ ನಾವು ಒಂದು ಹೆಮ್ಮೆ ಆಗ್ತದೆ ಇಂಥ ಒಂದು ಮುಷ್ಕರಕ್ಕೆ ಸಮರ್ಥನೆ ಕೊಡೋಕ್ಕೆ ಮತ್ತು ಇದರಲ್ಲಿ ಈಗ ನಾವು ಏನು ವಿಷಯಗಳನ್ನು ಹೇಳೋದಾದರೆ ಇಲ್ಲಿ ನೋಡಿ ಕರ್ನಾಟಕ ಈಗ ಸರ್ಕಾರದ ಕೃಷಿ ಕಾಯ್ದೆ ಅದರಲ್ಲಿ ಒಂದು ತಿದ್ದುಪಡಿ ಏನಂದ್ರೆ ಈಗ ಇವರು ನಮ್ಮ ಅಖಿಲ ಭಾರತ ಕಿಸಾನ್ ಸಭಾ ತಾಲೂಕಾಧ್ಯಕ್ಷರು ಹೇಳಿದ ಹಾಗೆ ಒಂದು ರೈತರ ಭೂಮಿ ಯಾರಾದರೂ ಖರೀದಿ ಮಾಡಬೇಕಾದ್ರೆ ಅವರು ಕೂಡ ರೈತನೇ ಇರಬೇಕಂತ ಒಂದು ಕಾನೂನಿತ್ತು ಆದರೆ ಇವಾಗ ಒಬ್ಬ ರೈತರ ಭೂಮಿ ಯಾರು ಕೂಡ ಖರೀದಿ ಮಾಡಬಹುದು ಯಾರಂದ್ರೆ ಯಾವನ ಹತ್ರ ದುಡ್ಡಿದೆ ಇವತ್ತು ಅವನು 10 ಲಕ್ಷದ ಭೂಮಿಗೆ ಒಂದು 15 ಲಕ್ಷ ಕೊಟ್ಟು ಕೊಳ್ಕೊಳ್ತಾನೆ ಆದರೆ ಅದರ ನಂತರ ಆ ರೈತ ಮಾಡೋದೇನು ಆ ದುಡ್ಡು ಮುಗಿದ ನಂತರ ಏನು ಮಾಡೋದು ಆ ರೈತನಿಗೆ ಮಾಡೋ ಕೆಲಸ ಇರೋದಿಲ್ಲ ಅವರು ಕೊಟ್ಟ ಕೆಲಸ ಮಾಡಬೇಕು ಇಲ್ಲಾಂದ್ರೆ ಮಷಿನರಿಗಳಿಂದ ಅವ್ರು ಕೆಲಸ ಮಾಡ್ಕೊಂಡು ಇರ್ತಾರೆ ಮತ್ತು ಇಲ್ಲಿ ರೈತರು ಒಂದು ಉಪಾಸಿ ಸಾಯುವಂಥ ಸಮಯವನ್ನು ಕೂಡ ಒಂದು ಮುಂದೆ ಬರಬಹುದು ಮತ್ತು ಎರಡನೇದಂದ್ರೆ ಇಲ್ಲಿ ಕಟ್ಟಡ ಕಾರ್ಮಿಕರುಗಳ ಒಂದು ವಿಷಯ ಏನಂದ್ರೆ ಸರ್ಕಾರದ ಹಲವಾರು ನೀತಿಗಳಿವೆ ಅದರಲ್ಲಿ ನಾವು ಈಗ ಓದ್ ತೋರಿಸಬಹುದಾದ್ರೆ ಸರ್ಕಾರದೊಂದಿಗೆ ಕಟ್ಟಡ ಕಾರ್ಮಿಕರ ಏನು ಅವರಿಗೆ ಹಲವಾರು ಸೌಲಭ್ಯಗಳನ್ನು ಒದಗಿಸ್ತೀವಿ ಅಂತ ಹೇಳ್ತಾರೆ ಆದರೆ ಅದಕ್ಕೆ ಅಧಿಕಾರಿಗಳು ಬಿಡುಗಡೆ ಮಾಡೋಕ್ಕೆ ಒಂದು ಕ್ಯಾರಿ ಅನ್ನುತ್ತಿಲ್ಲ ಅದರಲ್ಲಿ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಸುಮಾರು 10,000 ಕೋಟಿ ಹಣ ಸಂಗ್ರಹ ಆಗಿರುತ್ತದೆ ಆದರೆ ನೋಂದಾಯಿತ ಕಾರ್ಮಿಕರಿಗೆ ಸೌಲಭ್ಯಗಳು ಬಿಡುಗಡೆ ಮಾಡ್ತಿಲ್ಲ ಕೆಲವೊಂದರಲ್ಲಿ ಏನು ಹಣ ಕೊಟ್ಟರಿಗೆ ಬಿಡುಗಡೆ ಮಾಡ್ತಾರೆ ಲಂಚ ತಂದು ಬಿಡುಗಡೆ ಮಾಡ್ತಾರೆ ಆದರೆ ಜನಸಾಮಾನ್ಯರು ಪ್ರತಿಯೊಬ್ಬರು ಲಂಚ ಕೊಡೋಕ್ಕಾಗಲ್ಲ ಪ್ರತಿಯೊಬ್ಬರು ಆ ಮೆಟಲ್ ಏರೋಕ್ಕಾಗಲ್ಲ ಅವ್ರು ಕೋಶಿಶ್ ಮಾಡ್ತಾರೆ ಏನೋ ಒಂದು ಸರ್ಕಾರದಿಂದ ಸೌಲಭ್ಯ ಸಿಗುತ್ತೆ ಅದು ಕಟ್ಟಡ ಕಾರ್ಮಿಕರಿಗೆ ಅಂತ ಆದರೆ ಹಲವಾರು ಜನರಿಗೆ ಇಲ್ಲಿ ಸಹಾಯಗಳು ಸಿಗ್ತಾ ಇಲ್ಲ ಅದರಲ್ಲಿ ಸಹ ಇಲ್ಲಿ ಮೆನ್ಷನ್ ಮಾಡಿದ ಹಾಗೆ ಮದುವೆ ಧನ ಸಹಾಯ ಆಗಿರ್ಬೋದು ಹೆರಿಗೆ ಧನ ಸಹಾಯ ಆಗಿರ್ಬೋದು ಮಕ್ಕಳ ವಿದ್ಯಾಭ್ಯಾಸ ಧನ ಸಹಾಯ ಆಗಿರ್ಬೋದು ಅಂತಿಮ ಸಂಸ್ಕಾರ ಧನ ಸಹಾಯ ಆಗಿರ್ಬೋದು ಇದೇ ರೀತಿ ಸರ್ಕಾರದಿಂದ ಹಲವಾರು ಘೋಷಣೆಗಳಾಗ್ತಾಯಿದ್ದಾವೆ ಆದರೆ ಕೆಳಗಿನ ಮಟ್ಟದ ಜನರ ತನಕ ಒಂದು ತಲುಪ್ತಿಲ್ಲ ಅಂತ ಈ ಮೂಲಕ ನಾವು ಹೇಳ ಬಯಸ್ತೀವಿ ಮತ್ತು ಇದೇ ರೀತಿ ಈ ಒಂದು ಈಗ ಬಗರ್ ಹುಕುಂ ಸಾಗುವಳಿ ಏನು ಭೂಮಿ ಇದೆ ವಿಷಯ ಕಾರ್ಮಿಕ ಕಾಯ್ದೆ ಕೃಷಿ ಕಾಯ್ದೆ ಕುರಿತು ದಿನಾಂಕ 28/3/2022 ರಾಷ್ಟ್ರವ್ಯಾಪ್ತಿ ಮುಷ್ಕರ ತಾಲೂಕು ಮಟ್ಟದಲ್ಲಿ ನಡೆಸುತ್ತಿರುವ ಬಗ್ಗೆ ಅಖಿಲ ಭಾರತ ಕಿಸಾನ್ ಸಭಾ ಮತ್ತು ಕರ್ನಾಟಕ ರಾಜ್ಯ ಕಟ್ಟಡ ಕಟ್ಟುವ ಮತ್ತು ಕಲ್ಲು ಒಡೆಯುವ ಕಾರ್ಮಿಕರ ಸಂಘ ತಾಲೂಕಾ ಸಮಿತಿ ಕಮಲ್ ನಗರ್ ಈ ಕಂಡಂತೆ ಅಹವಾಲನ್ನು ಸಲ್ಲಿಸುತ್ತದೆ. ಒಂದನೇದು ಕೇಂದ್ರ ಸರ್ಕಾರ ಕಾರ್ಮಿಕ ಕಾಯ್ದೆಗಳಲ್ಲಿ ತಿದ್ದುಪಡಿ ಮಾಡಿದ್ದು ಆ ತಿದ್ದುಪಡಿಯಿಂದಾಗಿ ಸಾಮಾಜಿಕ ಭದ್ರತೆ ಕನಿಷ್ಠ ಕೂಲಿ ಔದ್ಯೋಗಿಕ ವಿವಾದ ಮತ್ತಿತರ ಸವಲತ್ತುಗಳಿಂದ ಕಾರ್ಮಿಕರು ವಂಚಿತರಾಗಿದ್ದಾರೆ. ಹೋರಾಟದಿಂದ ಪಡೆದ ಕಾಯ್ದೆಗಳನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಕಾರ್ಪೊರೇಟ್ ಕಂಪನಿಯವರಿಗೆ ಖುಷಿಪಡಿಸಲು ಕಾರ್ಮಿಕ ಕಾಯ್ದೆಗಳಿಗೆ ತಿದ್ದುಪಡಿ ಮಾಡುತ್ತಾ ಕಾರ್ಮಿಕರನ್ನು ಕಾರ್ಪೊರೇಟ್ ಧರಣಿಗಳ ಗುಲಾಮರನ್ನಾಗಿ ಮಾಡಲಾಗುತ್ತಿದೆ. ಇದಲ್ಲದೆ ಕೇಂದ್ರ ಸರ್ಕಾರ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ಸಾರ್ವಜನಿಕ ಆಸ್ತಿಗಳಾದ ರೈಲ್ವೆ, ಬ್ಯಾಂಕ್, ಎಲ್ಐಸಿ, ರಸ್ತೆಗಳು, ಸ್ಟೇಡಿಯಂಗಳು, ರಸ್ತೆ ಸಾರಿಗೆ ಸಂಸ್ಥೆ ಇವೆಲ್ಲವುಗಳನ್ನು ಮಾರಾಟಕ್ಕೆ ಇಡಲಾಗಿದೆ. ಇದರಿಂದಾಗಿ ದೇಶದ ಆಸ್ತಿಯನ್ನೇ ಮಾರಾಟ ಮಾಡುವಂತಹ ಕೇಂದ್ರ ಮತ್ತು ರಾಜ್ಯ ಸರ್ಕಾರವು ದೇಶದ ಜನತೆಗೆ ಕ್ಷಮೆ ಕೇಳಬೇಕು. ಎರಡನೇದು, ಕೇಂದ್ರ ಸರ್ಕಾರವು 3 ಕೃಷಿ ಕಾಯ್ದೆಗಳನ್ನು ಹಿಂತೆಗೆದುಕೊಂಡರೂ ಕೂಡ ರಾಜ್ಯ ಸರ್ಕಾರ ಕಾನೂನಿನಲ್ಲಿ ಯಾವುದೇ ಬದಲಾವಣೆ ಮಾಡಿರುವುದಿಲ್ಲ. ನಮ್ಮ ರಾಜ್ಯದಲ್ಲಿ ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿ ಮಾಡುವುದರಿಂದ ರೈತರಲ್ಲದವರು ಕೂಡ ಭೂಮಿ ಖರೀದಿ ಮಾಡುತ್ತಿದ್ದಾರೆ. ಹೀಗಾಗಿ ಸಣ್ಣ ಪುಟ್ಟ ರೈತರು ಭೂಮಿ ಕಳೆದುಕೊಂಡು ಕೃಷಿ ಕೂಲಿಕಾರರಾಗುತ್ತಾರೆ ಮತ್ತು ನಿರುದ್ಯೋಗಿಗಳಾಗುತ್ತಾರೆ. ರೈತರ ಬೆಳೆಗಳಿಗಾಗಿ MSP ಅನ್ನು ಕಾಯ್ದೆಯನ್ನಾಗಿ ಮಾಡಬೇಕು. ಮೂರನೇದು, ಕಟ್ಟಡ ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ಸುಮಾರು 10,000 ಕೋಟಿ ಹಣ ಸಂಗ್ರಹಣೆ ಆಗಿರುತ್ತದೆ. ಆದರೆ ನೋಂದಾಯಿತ ಕಾರ್ಮಿಕರಿಗೆ ಸೌಲಭ್ಯಗಳನ್ನು ಬಿಡುಗಡೆ ಮಾಡುತ್ತಿಲ್ಲ. ಮದುವೆ ಧನಸಹಾಯ, ಹೆರಿಗೆ ಧನಸಹಾಯ, ಮಕ್ಕಳ ವಿದ್ಯಾಭ್ಯಾಸ ಧನಸಹಾಯ, ಅಂತಿಮ ಸಂಸ್ಕಾರ ಧನಸಹಾಯ, ಈ ಎಲ್ಲ ಪ್ರಕರಣಗಳು ವಿಲೇವಾರಿ ಆಗುತ್ತಿಲ್ಲ. ನಾಲ್ಕನೇದು, ಕಮಲ್ ನಗರ್ ತಾಲೂಕಿನ ಸುಮಾರು ವರ್ಷಗಳಿಂದ ಭೂ ರೈತರು ಸರ್ಕಾರಿ ಭೂಮಿ ಸಾಗುವಳಿ ಮಾಡುತ್ತಿದ್ದಾರೆ. ಅವರೆಲ್ಲರೂ ಬರ್ಗರ್ ಹುಕುಮು ಸಾಗುವಳಿದಾರರಾಗಿದ್ದಾರೆ. 1991 ಇಲ್ಲಿಯವರೆಗೆ ಫಾರಂ ನಂಬರ್ 50, 53, 57 ಗಳನ್ನು ತುಂಬಿರುತ್ತಾರೆ.
ಆದರೆ ಸರ್ಕಾರವು ಸಾಗುವಳಿದಾರರಿಗೆ ಸಿ ಫಾರಂ ಕೊಡುತ್ತಿಲ್ಲ. ಅರಣ್ಯಾಧಿಕಾರಿಗಳ ತೊಂದರೆಯಿಂದಾಗಿ ಬಡ ಭೂ ರೈತರು ಆತ್ಮಹತ್ಯೆ ಮಾಡಿಕೊಂಡಿರುವ ಉದಾಹರಣೆಗಳು ಸಾಕಷ್ಟಿವೆ. ಇನ್ನು ಕೆಲವು ತಾಲೂಕುಗಳಲ್ಲಿ ಭೂ ನ್ಯಾಯಮಂಡಳಿಗಳನ್ನು ರಚನೆ ಮಾಡುವುದಿಲ್ಲ ಮತ್ತು ಬಗರ್ ಹುಕುಂ ಸಕ್ರಮಗೊಳಿಸುವ ಸಮಿತಿಗಳು ಸಕ್ರಿಯವಾಗಿಲ್ಲ. ಫಾರಂ ನಂಬರ್ 57 ತೆಗೆದುಕೊಳ್ಳುವ ಕ್ರಿಯೆ ಸರ್ಕಾರವು ಜಾರಿ ಮಾಡುತ್ತಿಲ್ಲ. ಆದರೆ ಪತ್ರಿಕೆಯಲ್ಲಿ ದೊಡ್ಡ ಪ್ರಚಾರ ಮಾಡುತ್ತಿದ್ದಾರೆ. ಕಮಲ್ನಗರ್ ತಾಲೂಕಿನ ಹಂದಿಕೇರ, ವಾಗನ್ಖೇರ, ಕಮಲ್ನಗರ್, ಹಕ್ಯಾಳ್ ಮತ್ತಿತರ ಗ್ರಾಮಗಳಲ್ಲಿ ಬಗರ್ಹುಕುಂ ಸಾಗುವಳಿದಾರರನ್ನು ಸಕ್ರಮಗೊಳಿಸಲು ಒತ್ತಾಯಿಸಲಾಗಿದೆ. ಐದನೇದು, ಸರ್ಕಾರವು ಇನಾಮ್ ಭೂಮಿಯನ್ನು ಸಕ್ರಮಗೊಳಿಸಬೇಕಾಗುತ್ತದೆ. ಸರ್ಕಾರ ಗೌರ್ಮೆಂಟ್ ಜಮೀನ್ ಲ್ಯಾಂಡ್ ಕಾಂಪ್ಲೆಕ್ಸ್ ಸಿ ಫಾರಂ ಮಿಲ ವೋ ಸಿ ಫಾರಂ ಮಿಲ್ನೆ ಕೆ ಬಾದ್ ಬಾರಿಶ್ ವಾಲೋನೆ ನೆ ವೋ ಗಾಡಿ ಲಗಾ ಕೆ ವೋ ಕಿಸಾನ್ ಲೋಗೋ ಕಾ ಜೋ ಸಿಟಿ ಹೈ ವೋ ಸಿಟಿ ಬಾರಿಶ್ ಕೆ ಝಾರಾ ಲಗಾನೆ ಕೆ ವಾಸ್ತೆ ಯೂಸ್ ಕಿಯಾ ಹೈ. और दूसरी बात जो पेंशन मिलता है लोगों को, वो पेंशन के बारे में और जो सिटी के ऊपर जो लोन मिल रहा है वो लोन बताने के लिए है, मगर गरीब लोगों के हाथ में कुछ भी नहीं आता क्योंकि वो लोन के बारे में परपज करने लगाते हैं मगर लोन मिलता नहीं. और जो बैंकिंग का खाजगीकरण हो रहा है और जो रोड का खाजगीकरण हो रहा है, जो रेलवे का खाजगीकरण हो रहा है, जो इसका BSNL का खाजगीकरण हो रहा है, ये जो खाजगीकरण हो रहा है, ये खाजगीकरण होने से ये सभी गरीब लोगों का नुकसान हो रहा है क्योंकि ये लोगों को आगे चल के कुछ मजबूर बोल के रहना पड़ रहा है क्योंकि खेती जो है वो बड़े बड़े भांडवलदार बड़े बड़े साहूकार लोग ले लेंगे क्योंकि पहले ऐसा कानून था कि जिसके नाम से पानी नक्कन है वही आदमी जमीन खरीद कर सकता है, जो खेती करता है उन्हें जमीन खरीद कर सकता है, ऐसा कानून था. वो कानून आप निकल दिए, किसी को भी जमीन खरीदने के लिए परवानगी मिला है तो इसमें जो भी खेती है छोटे छोटे काश्तकारों की वो खेती देने के बाद ये लोग बगैर खेती के मजूरदार होंगे. मजूरदार होने के बाद वो भांडवलदार लोग जिस टाइम में काम लगाएंगे या नहीं लगाएंगे वो आगे की बात रही, लेकिन अभी फिलहाल ये लोगों के हाथ में का काम भी चले जा रहा है और इनका जो जमीन का टुकड़ा है वो भी चले जा रहा है. इसके बारे में हम सरकार को निवेदन कर रहे हैं कि भाई ये लोगों को बिना काम मत करो और ये लोगों का जो खेती का माल है वो MSP के यहाँ फिक्स करके उन लोगों का माल खरीद किया जाए. इसके बारे में हम लोगों ने यहाँ पर तहसील में आकर सभी लोगों ने हमारे तहसीलदार साहब को निवेदन दिए है, इसका आगे कोई तो भी सोल्यूशन निकलना बोलते हमारी सभी की विनती है. सब आपका नाम? मेरा नाम शिवाजी अपराव भोसले, रेसिडेंट हल्दीकरा, तालुका कमल. हम इनकलाब जिंदाबाद जिंदाबाद इनकलाब जिंदाबाद आवाज दो. हम एक है, हम एक है. कार्मिक विरोधी केंद्र मत राज्य सरकार के कार्मिक कायदे तिद्दुपड़ी जिंदाबाद जिंदाबाद इनकलाब जिंदाबाद जिंदाबाद जिंदाबाद.